ನಮಸ್ತೆ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಆಜ ಏಕಾದಶಿಯ ಮಹತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಪ್ರತಿ ತಿಂಗಳು ಏಕಾದಶಿಯು ಎರಡು ಬಾರಿ ಬರುತ್ತದೆ, ಒಂದು ಶುಕ್ಲಪಕ್ಷ ಬರುತ್ತೆ, ಇನ್ನೊಂದು ಕೃಷ್ಣಪಕ್ಷದಲ್ಲಿ ಬರುತ್ತೆ. ವರ್ಷಕ್ಕೆ ಒಟ್ಟು 24 ಏಕಾದಶಿಗಳು ಬರುತ್ತವೆ. ಏಕಾದಶಿ ತಿಥಿಯು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿರುತ್ತದೆ. ಈ ದಿನದಂದು ವಿಷ್ಣುವಿನ ಪೂಜೆ ನೆರವೇರಿಸಲಾಗುತ್ತದೆ. ಈ ವರ್ಷ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಜ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ವರ್ಷ ಆಜ ಏಕಾದಶಿಯನ್ನು ಆಗಸ್ಟ್ 23 ಅಂದರೆ ಮಂಗಳವಾರ ಆಚರಿಸಲಾಗುತ್ತದೆ. ಏಕಾದಶಿಯ ಶುಭ ಮುಹೂರ್ತ ಈ ರೀತಿ ಇದೆ. ಏಕಾದಶಿಯು ಆಗಸ್ಟ್ 22 3:35 ಇಂದ ಆರಂಭವಾಗಿ ಆಗಸ್ಟ್ 23 6:06 ಮುಕ್ತಾಯಗೊಳ್ಳುತ್ತದೆ. ಈ ಏಕಾದಶಿಯನ್ನು ಆಚರಿಸುವ ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾಗಿ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಗಂಗಾ ಜಲದಿಂದ ವಿಷ್ಣುವಿಗೆ ಅಭಿಷೇಕ ಮಾಡಿ ವಿಷ್ಣುವಿಗೆ ಹೂಗಳು ಮತ್ತು ತುಳಸಿ ದಳವನ್ನು ಅರ್ಪಿಸಿ ಸಾಧ್ಯವಾದರೆ ಈ ದಿನ ಉಪವಾಸದಿಂದ ಇರಿ. ದೇವರನ್ನು ಆರಾಧಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ. ಈ ಪವಿತ್ರ ದಿನದಂದು ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಆಜ ಏಕಾದಶಿಯ ಮಹತ್ವ ಏನೆಂದರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ಆಜ ಏಕಾದಶಿ ಉಪವಾಸವನ್ನು ಯಾರು ಪೂರ್ಣ ಭಕ್ತಿಯಿಂದ ಆಚರಿಸುತ್ತಾರೋ ಅವರಿಗೆ ಪುಣ್ಯಫಲ ಸಿಗುತ್ತದೆ. ಈ ಉಪವಾಸವನ್ನು ನಿಯಮಿತವಾಗಿ ಆಚರಿಸುವ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಈ ಉಪವಾಸವನ್ನು ಆಚರಿಸುವುದರಿಂದ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾನೆ. ಆಜ ಏಕಾದಶಿ ದಿನದಂದು ಭಗವಾನ್ ವಿಷ್ಣು ಹರಿಶ್ಚಂದ್ರನ ಪುತ್ರನಿಗೆ ಪುನರ್ಜನ್ಮ ನೀಡಿ ತನ್ನ ಇಡೀ ರಾಜಮನೆತನವನ್ನು ಸಂಪತ್ತು ಹಿಂತಿರುಗಿಸಿದ ಎಂದು ನಂಬಲಾಗಿದೆ. ಹೀಗಾಗಿ ಆಜ ಏಕಾದಶಿ ವ್ರತವನ್ನು ಮಾಡುವುದರಿಂದ ಹಿಂದಿನ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಉಪವಾಸವನ್ನು ಮಾಡಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ಪೂಜೆ ಮಾಡಿದರೆ ಎಲ್ಲ ಸಂಕಷ್ಟಗಳು ದೂರವಾಗಿ ಪಾಪಗಳಿಂದ ಮುಕ್ತಿ ದೊರೆತು ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮತ್ತೊಂದು ವಿಶೇಷತೆ ಏನೆಂದರೆ, ಧಾರ್ಮಿಕ ಗ್ರಂಥಗಳ ಪ್ರಕಾರ ಉಳಿದೆಲ್ಲ ಏಕಾದಶಿ ಉಪವಾಸವನ್ನು ಆಚರಿಸುವುದಕ್ಕಿಂತ ಹೆಚ್ಚಿನ ಫಲವನ್ನು ಆಜ ಏಕಾದಶಿ ಆಚರಿಸುವುದರಿಂದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ.